ಈಗ ಇತ್ತೀಚೆಗೆ ಈಗ ಕಂಟಿನ್ಯೂಸ್ ಸೀರೀಸ್ ಆಫ್ ಹಾಲಿಡೇಸು ಮತ್ತು ಕಂಟಿನ್ಯೂಸ್ ಹಾಲಿಡೇಸು ಎರಡು ಮೂರು ದಿವಸ ಕಂಟಿನ್ಯೂಸ್ ಹಾಲಿಡೇಸ್ ಬಂದಾಗ ಬೆಂಗಳೂರಿಂದ ಮಂಗಳೂರು ಅಥವಾ ಬೆಂಗಳೂರಿಂದ ಹೊರ ಹೋಗತಕ್ಕಂಥ ಎಲ್ಲ ಇವೇನಿದೆ ಕಾಂಟ್ರಾಕ್ಟ್ ಕ್ಯಾರೇಜಸ್ ಬಸ್ಸು ಸ್ಟೇಜ್ ಕ್ಯಾರೇಜಸ್ ಬಸ್ಗಳು ಆಮೇಲೆ ದೆನ್ ನಂತರ ಹಬ್ಬ ಹರಿದಿನ ಮುಗಿದ ನಂತರ ಮತ್ತೆ ಮಂಗಳೂರಿಂದ ಬೆಂಗಳೂರು ಅಥವಾ ಧಾರವಾಡ ಆಗಲಿ ಅಥವಾ ಹುಬ್ಳಿ ಆಗಲಿ ಬಳ್ಳಾರಿ ಆಗಲಿ ಅಥವಾ ಇತರ ಇನ್ನಿತರ ಪ್ಲೇಸ್ಗಳಾಗಲಿ ಇವೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಇದನ್ನೇ ಚಾನ್ಸ್ ಮಾಡಿ ಈಗ ನಮ್ಮ ಖಾಸಗಿ ಬಸ್ ಮಾಲೀಕರುಗಳು ಮತ್ತು ಅವರು ಡ್ರೈವರ್ಗಳು ಚಾಲಕರುಗಳು ಕಂಡಕ್ಟರ್ಗಳು ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಂಡು ಅದನ್ನ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಈ ಫ್ಲೈಟ್ ರೇಟ್ ತಾವು ಹೇಳಿರ್ಬೋದು ಫ್ಲೈಟ್ ರೇಟ್ ತಮಗೆ ಗೊತ್ತಿರ್ಬೋದು ಇಟ್ ಡಿಪೆಂಡ್ಸ್ ಆನ್ ಸೀಟ್ಗಳು ಇದರಲ್ಲಿ ಮಧ್ಯದಲ್ಲಿ ಮೀಡಿಯೇಟರ್ ಕೂಡ ಇರ್ತಾರೆ ನಿಮ್ಗೆ ಒಂದು ಸೀಟ್ ಕೊಡಿಸ್ತೀನಿ ನೋಡಿ ನಿಮಗೆ ಇಷ್ಟೊಂದು 400 ಟಿಕೆಟ್ ಇದ್ದರೆ 800 ಅಥವಾ 1000 ಕೊಡಿ ಅಂತೇಳಿ ಈ ರೀತಿ ಎಲ್ಲ ವಸೂಲಿ ಮಾಡೋಂಥದ್ದು ಇದ್ರ ಬಗ್ಗೆ ನಮಗೆ ದೂರುಗಳು ಬಂದಿದೆ ನಾನು ಹಿಂದೆ ಬೆಂಗಳೂರು ಜಾಯಿಂಟ್ ಕಮಿಷನರ್ ಆಗಿದ್ದಾಗಲೂ ಕೂಡ ನಾನು ಚೆಕ್ ಮಾಡಿದ್ದೀನಿ ಐ ಥಿಂಕ್ ತಾವು ಮೀಡಿಯಾದಲ್ಲಿ ನೋಡಿರ್ತೀರ ಇಲ್ವೋ ಗೊತ್ತಿಲ್ಲ ಹಿಂದೆ ನಾನು ಅಲ್ಲಿ ಬೆಂಗಳೂರಿಂದನೇ ಸ್ಟಾರ್ಟಿಂಗ್ ಪಾಯಿಂಟ್ ಯಾಕಂದರೆ ಈಗ ಕಂಟಿನ್ಯೂಸ್ ಈಗ ದೀಪಾವಳಿ ಹಬ್ಬದಿಂದ ಸಾರಿ ಗಣೇಶ ಚತುರ್ಥಿ ಹಬ್ಬ ಇರೋದು ಪ್ರಯುಕ್ತ ಈಗ ಎಲ್ಲ ಹೊರಗಡೆ ಅವ್ರವ್ರ ಊರು ಸ್ಥಳಗಳು ಹೋಗ್ತಾ ಇದ್ದಾರೆ ಅದರಿಂದ ಈಗ 15ನೇ ತಾರೀಕಿಂದ 18ನೇ ತಾರೀಕುವರೆಗೂ ನಾವೊಂದು ಸ್ಪೆಷಲ್ ಸ್ಕ್ವಾಡ್ ಸ್ಪೆಷಲ್ ಚೆಕ್ಕಿಂಗ್ನ ನನ್ನ ಡಿವಿಷನಲ್ಲಿ ಅಂದರೆ ಮಂಗಳೂರು ಆಗಿರ್ಬೋದು ಉಡುಪಿ ಆಗಿರ್ಬೋದು ಅಥವಾ ಶಿವಮೊಗ್ಗ ಆಗಿರ್ಬೋದು ಸಾಗರ ಅಥವಾ ಚಿಕ್ಕಮಗಳೂರು ಅಥವಾ ನನ್ನ ಜುರಿಡಿಕ್ಷನ್ನಿಂದ ನಾನು ಸ್ಕ್ವಾಡನ್ನು ಹಾಕಿದ್ದೀನಿ ಸ್ಕ್ವಾಡ್ ಪ್ರತಿ ಇಲ್ಲಿದೆ ನಂದು ಹಾಕಿದ್ದು ನಾನು ಹಾಕಿದ್ದೀನಲ್ಲ ಸ್ಕ್ವಾಡ್ ಅದು ಇದ್ದು ಕೊಡು ಅದು ನಂದು ವಾಟ್ಸಪ್ಪಲ್ಲಿ ಇದೆ ನಾನು ಕಳಿಸ್ತೀನಿ ಏನು ಡಬಲ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಕಂಟ್ರೋಲ್ ರೂಮು ಕೂಡ ಇದೆ ಕಂಟ್ರೋಲ್ ರೂಮು ಕೂಡ ಓಪನ್ ಮಾಡಿದ್ದೀವಿ ಕಂಟ್ರೋಲ್ ರೂಮಲ್ಲಿ ಅಪ್ ಟು 12 ಗಂಟೆವರೆಗೂ 12 ಅಥವಾ 1 ಗಂಟೆವರೆಗೂ ನಮ್ಮ ಸ್ಟಾಫ್ ಕೂರ್ತಾರೆ ಸಾರ್ವಜನಿಕರು ತಮಗೇನಾದರೂ ಅರೆಸ್ಟ್ ಮಾಡೋದಲ್ಲಿ ಅಥವಾ ಜಾಸ್ತಿ ಡಿಮ್ಯಾಂಡ್ ಮಾಡಿದ ಪಕ್ಷದಲ್ಲಿ ಈ ನಂಬರ್ 0824-222-0577 ಈ ನಂಬರ್ಗೆ 222-0577 ಈ ನಂಬರ್ಗೆ ಈ ಕಾಲ್ ಸೆಂಟರ್ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಸ್ಕ್ವಾಡ್ ಏನಿರುತ್ತೆ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಇನ್ನಿತರ ಇದರಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಏನಿರುತ್ತೆ ಆ ಬಸ್ಗಳ ವಿರುದ್ಧ ನಮ್ಮ ಏನು ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ನಾವು ಏನು ಆ್ಯಕ್ಷನ್ ತೊಗೋಬೇಕೋ ನಾವು ಅದು ಆ್ಯಕ್ಷನ್ನ ನಾವು ತೊಗೊಂಡು ಅವ್ರಿಗೆ ತೊಗೊಂಡು ನಾವು ಅವ್ರಿಗೆ ಕ್ರಮ ಕೈಗೊಳ್ತೀವಿ ಆಮೇಲೆ ಇದ್ರ ಬಗ್ಗೆ ಈಗಾಗಲೇ ಬಸ್ ಮಾಲೀಕರುಗಳು ಕೂಡ ನಾನು ಮಾತಾಡಿದ್ದೀನಿ ಬೆಳಗ್ಗೆ ಮೊನ್ನೆನೂ ಕೂಡ ಮಾತಾಡಿದ್ದೀನಿ ನೀನು ಇವತ್ತು ಕೂಡ ಬೆಳಗ್ಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಇವರು ರಾಜವರ್ಮ ಬಲ್ಲಳವ್ರಿಗೂ ನಾನು ಮಾತಾಡಿದ್ದೀನಿ ಬೆಳಗ್ಗೆ ಅವರು ಇಲ್ಲಿಗೆ ಬಂದಿದ್ದರು ಈ ರೀತಿ ಎಲ್ಲ ಡಿಮ್ಯಾಂಡ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳಿ ತಿಳಿಸಿದ್ದೀನಿ ಇದರಿಂದ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆದ ಪಕ್ಷದಲ್ಲಿ ಖುದ್ದಾಗಿ ನನ್ನ ಮೊಬೈಲ್ ನಂಬರು ಕೂಡ ಇದೆ ಅಥವಾ ಇಲ್ಲಿ ಆಫೀಸ್ದು ಕಂಟ್ರೋಲ್ ರೂಮ್ ನಂಬರ್ ಇದೆ ತಾವುಗಳು ಸಾರ್ವಜನಿಕರು ಪ್ರಯಾಣಿಸ್ತಿರೋರು ಮೋಸ್ಟ್ಲಿ ನಮಗೆ ಟುವರ್ಡ್ಸ್ ಬೆಂಗಳೂರಿಂದ ಅಲ್ಲ ಹೋಗೋದಕ್ಕೆ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ ಎನಿವೇ 15ರಿಂದ ನಾವು ಆಗ್ತಾಯಿದ್ವಿ ಅಥವಾ ಮಂಗಳೂರಿಗೆ ಬೆಂಗಳೂರಿಗೆ ಹೋಗೋ ಚಾನ್ಸಸ್ ಇರುತ್ತೆ ಅದು ಲೆಸ್ ಕಂಪೇರ್ ಟು ನಾನು ನೋಡಿದಾಗೆ ಕಡಿಮೆ ಬಟ್ ಬೆಂಗಳೂರಿಂದ ಔಟ್ಸೈಡ್ ಬರೋದು ಜಾಸ್ತಿ ಈ ಸಂದರ್ಭಗಳಲ್ಲಿ ಅದಕ್ಕೋಸ್ಕರ ಒಂದು ಪಬ್ಲಿಕ್ಕಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಇವತ್ತು ಕರಿತಿದ್ದೀನಿ KSRTC ಅದು ಕಾರ್ಪೊರೇಷನ್ನು ದಟ್ ಈಸ್ ಆಲ್ಸೋ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ನೀವು ನೇರವಾಗಿ ನೀವು ನಮಗೂ ಮಾಡ್ಬೋದು ಅಥವಾ ಅಲ್ಲಿ KSRTC ಕಂಟ್ರೋಲ್ ರೂಮ್ಗೂ ಮಾಡ್ಬೋದು ಯೂಶ್ವಲಿ KSRTC ಮಾಡಲ್ಲ ಯೂಶ್ವಲಿ KSRTC ನನಗೆ ಗೊತ್ತಿರೋ ಹಾಗೆ ಅಲ್ಲಿ ಸ್ಪೆಷಲ್ ಈಗ ಈ ಥರ ರಶ್ ಇದ್ದರಲ್ಲಿ ಅವ್ರದ್ದು ಬೋರ್ಡಲ್ಲಿ ರೆಸೊಲ್ಯೂಷನ್ ಆಗಿರುತ್ತೆ ಆ ರೆಸೊಲ್ಯೂಷನ್ ಪ್ರಕಾರ ತೊಗೊಳ್ತಾರೆ ಹೊರತು ಅದು ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ಆ ರೀತಿ ಯಾರು ಎಕ್ಸಸ್ ಡಿಮ್ಯಾಂಡ್ ಮಾಡೋದಕ್ಕೆ ಹೋಗಲ್ಲ ಅಲ್ಲಲ್ಲ ನಮ್ಮದು ಚೆಕಿಂಗ್ ನಡೀತಾ ಇರುತ್ತೆ ನಮ್ಮದು ಸ್ಕ್ವಾಡ್ ಇದೆ ಚೆಕಿಂಗ್ ನಡೀತಾ ಇರುತ್ತೆ ಇನ್ಸ್ಪೆಕ್ಟರ್ಸ್ ಚೆಕ್ ಮಾಡ್ತಾ ಇರ್ತಾರೆ ಕೊನೆಗೆ ಮಾಹಿತಿ ಈಗ ಯಾರಿಗೂ ಗೊತ್ತಿರಲ್ಲ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಎಲ್ಲೋ ಅರೆಸ್ಟ್ಮೆಂಟ್ ಆಗ್ತಿರುತ್ತೆ ಎಲ್ಲೋ ಪ್ರಾಬ್ಲಮ್ ಆಗ್ತಿರುತ್ತೆ ಹಾಗಂತೇಳಿ ನಾವು ಸ್ಟಾಪ್ ಮಾಡಲ್ಲ ನಾವು ಫೋನ್ ಬಂದರೆ ಮಾತ್ರ ಹೋಗಲ್ಲ ನಮ್ಮ ಸ್ಕ್ವಾಡ್ ಇರುತ್ತೆ ಹೌ ಮೆನಿ ಪೀಪಲ್ ಮೀನ್ಸ್ ಸಿ ನಮ್ಮ ಅವೈಲೇಬಲ್ ಇನ್ಸ್ಪೆಕ್ಟರ್ಸ್ ಎಷ್ಟು ಜನ ಇದ್ದಾರೆ ಈಗ ಈ ಆಫೀಸಲ್ಲಿ ಫೋರ್ ಮೆಂಬರ್ಸ್ ಇದ್ದಾರೆ ಸದ್ಯದಲ್ಲಿ ಪುತ್ತೂರು ಮತ್ತೆ ಇಲ್ಲಿಂದ ಹಾಕಿ ನಾನು ಇಲ್ಲಿ ಮಾಡಿಸ್ತಾ ಇದ್ದೀನಿ ಪುತ್ತೂರಿಂದ ಹೋಗೋಂಥ ಜನಗಳು ಇರ್ತಾರೆ ಅಲ್ಲಿರ್ತಾರೆ ನೀವು ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಇರುತ್ತೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಈಗ ಮೊನ್ನೆನೂ ಕೂಡ ನಾನು ಚೆಕಿಂಗ್ ಹಾಕಿದ್ದೆ ಮೊನ್ನೆದು ತೊಗೊಂಬೋ ಮೊನ್ನೆದು ಇದು 2 ಡೇಸ್ದು ನಾನು ಚೆಕಿಂಗ್ ಹಾಕಿದ್ದು ಈ ಇವತ್ತು ನಿನ್ನೆ ಮತ್ತು ಇವತ್ತು ಕೂಡ ನಾನು ಪ್ಲೇಸ್ ಮಾಡಿದ್ದೆ ಇಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಅಲ್ಲಿಂದ ಇನ್ಸ್ಪೆಕ್ಟರ್ ಮತ್ತು ಚಿಕ್ಕಮಗಳೂರು ಉಡುಪಿಯಿಂದ ಇನ್ಸ್ಪೆಕ್ಟರ್ ಕರೆಸಿ ಇವತ್ತು ಇಲ್ಲೇ ಮಾಡಿಸ್ತಾ ಇದ್ದೆ ಆ ಕಾಪಿನ ನಿಮಗೆ ಕೊಡ್ತೀನಿ 2 ಡೇಸ್ ಇಲ್ಲೇ ಮಾಡಿಸಿದ್ದೀನಿ ಅದು ಈಗಾಗಲೇ ನಾವು ಇದನ್ನು ಈಗ ನಾವು ಸಾರಿಗೆ ಆಯುಕ್ತರಿಗೂ ನಮ್ಮ ಸರ್ಕಾರಕ್ಕೂ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ ಈ ರೀತಿ ಸ್ಟಾಪ್ ಶಾರ್ಟೇಜ್ ಇರೋದ್ರ ಬಗ್ಗೆ ಅವ್ರಿಗೂ ಕೂಡ ಮನವರಿಕೆ ಇದೆ
ಇದ್ರ ಬಗ್ಗೆ ಕೂಡ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ.